ನಮಸ್ಕಾರ ವೀಕ್ಷಕರೇ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ನ ಅಧಿನಾಯಕರು ಆಗಿರುವಂತಹ ಕುಮಾರಸ್ವಾಮಿಯವರು ಮೊನ್ನೆ ನಡೆದ 2023ರ ರಾಜ್ಯ ಚುನಾವಣೆಯಲ್ಲಿ ಸಂಪೂರ್ಣ ಲೆಕ್ಕ ತಪ್ಪಿ ಸದ್ಯ ಪಕ್ಷವನ್ನು ಉಳಿಸಿಕೊಳ್ಳೋಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಜೆಡಿಎಸ್ನವರಿಗೆ, ಮುಖ್ಯವಾಗಿ ಕುಮಾರಸ್ವಾಮಿಯವರಿಗೆ. ಎಲ್ಲಿ ಲೆಕ್ಕ ತಪ್ಪಿದ್ರು ಜೆಡಿಎಸ್? ಯಾಕೆ ಇವಾಗ ಒದ್ದಾಡ್ತಾ ಇದ್ದಾರೆ? ಯಾಕೆ ಪಕ್ಷವನ್ನು ಉಳಿಸ್ಕೊಳ್ಳೋಕೆ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಚುನಾವಣೆಗೂ ಮುಂಚೆ ಯಾರ ಹತ್ರ ಕೇಳಿದ್ರು, ಸುದ್ದಿ ಮಾಧ್ಯಮ ಆದಿಯಾಗಿ ಯಾರ ಹತ್ರ ಕೇಳಿದ್ರು ಯಾರಪ್ಪ ನೆಕ್ಸ್ಟ್ ಸಿ ಎಂ ಅಂತ ಹೇಳಿದ್ರೆ, ಏ ಯಾರಿಗೂ ಬಹುಮತ ಬರಲ್ಲ, ಕುಮಾರಣ್ಣನೇ ನೆಕ್ಸ್ಟ್ ಸಿ ಎಂ, ಯಾರ ಜೊತೆ ಸೇರ್ಕೊಂಡು ಪಕ್ಷ ಏನೋ ಆಡಳಿತ ಮಾಡ್ತಾರೆ, ಸರ್ಕಾರ ರಚಿಸ್ತಾರೆ ಅನ್ನೋದು ಪ್ರಶ್ನೆ. ಬಿಜೆಪಿ ಜೊತೆ ಹೋಗ್ತಾರಾ ಈ ಸಲಿ, ಅಥವಾ ಲಾಸ್ಟ್ ಟೈಮ್ ತರನೇ ಕಾಂಗ್ರೆಸ್ ಅವ್ರ ಜೊತೆ ಹೋಗ್ತಾರ ಜೆ ಡಿ ಎಸ್ನವರು? ದೊಡ್ಡಗೌಡ್ರು ಏನ್ ಹೇಳ್ತಾರೆ, ಮೋದಿ ಮತ್ತೆ ದೇವೇಗೌಡರು ಚೆನ್ನಾಗಿದ್ದಾರೆ ಇವಾಗ ಅನ್ನುವಂತ ಮಾತುಗಳು. ಇನ್ನು ಚುನಾವಣಾ ಪೂರ್ವ ಆಲ್ಮೋಸ್ಟ್ ಎಲ್ಲಾ ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ಅಂತೇಳಿನೇ ಹೇಳಿದ್ವು. ಫಸ್ಟ್ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ವು. ಚುನಾವಣೆಗಿಂತ ಸ್ವಲ್ಪ ದಿನ ಮುಂಚೆ ಕಾಂಗ್ರೆಸ್ ಒಂದು 90-100 ಬರುತ್ತೆ, ಬಿಜೆಪಿ ಒಂದು 80-90 ಬರುತ್ತೆ, ಉಳಿದಿದ್ದು ಜೆ ಡಿ ಎಸ್ ಪಾಲಾಗುತ್ತೆ, ಒಂದು 30-40 ತರ ಇರುತ್ತೆ ಅನ್ನುವಂತ ಮಾತುಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದ್ವು. ಆಮೇಲೆ ಚುನಾವಣೆ ಹತ್ರ ಬರ್ತಿದ್ದಂಗೆ ಸಮೀಕ್ಷೆಗಳು ಬಂದಾಗ ಬಿಜೆಪಿ ಬಹುಮತದ ಹತ್ರ ಇದೆ, 100-110, 95-105 ಬಿಜೆಪಿ ಬರುತ್ತೆ. ಮೋದಿ ಹವಾ ಎಲ್ಲ ಜಾಸ್ತಿ ಆಗಿತ್ತು ಆ ಟೈಮ್ನಲ್ಲಿ, ಚುನಾವಣಾ ಪ್ರಚಾರ ಭಾರಿ ಜೋರಾಗಿ ನಡೀತಾ ಇತ್ತು. ಸೊ ಹಾಗಾಗಿ ಬಿಜೆಪಿ ಬಹುಮತದ ಹತ್ರ ಇದೆ ಅನ್ನುವಂತ ಸಮೀಕ್ಷೆಗಳನ್ನ ಕೊಟ್ಟಿದ್ರು. ಜೆ ಡಿ ಎಸ್ ಅದೇ 30-35 ಇಷ್ಟು ಸೀಟ್ ಬರುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಈ ಲೆಕ್ಕಾಚಾರಗಳನ್ನೆಲ್ಲ ನೋಡ್ಬಿಟ್ಟು ಕುಮಾರಸ್ವಾಮಿಯವರು ಒಂದು ತಂತ್ರ ರೂಪಿಸಿದ್ರು. ಬಿಜೆಪಿಗೆ ಬಹುಮತ ಬರಬಾರದು, ಹಾಗಾಗಿ ಬಹುಮತ ಬರದೇ ಇರುವಂತೆ ನಮಗೆ ಎಲ್ಲೆಲ್ಲಿ ಸಾಧ್ಯನೋ, ಆಬ್ವಿಯಸ್ಲಿ ಜೆ ಡಿ ಎಸ್ ಗೆಲ್ಲಕ್ ಆಗಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ, ಆದ್ರೆ ಅಲ್ಲಿ ಗೆಲುವನ್ನ ಡಿಸೈಡ್ ಮಾಡ್ಬೋದು ಜೆ ಡಿ ಎಸ್ನ ಮತಗಳು. ಅಂತ ಕ್ಷೇತ್ರಗಳನ್ನ ಆಯ್ದುಕೊಂಡು ಬಿಜೆಪಿಗೆ ಬಹುಮತ ಬರಬಾರದು, ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಎನ್ನುವಂತ ಒಂದು ಸಂದೇಶವನ್ನ ಕುಮಾರಸ್ವಾಮಿಯವರು ತಮ್ಮ ಕಾರ್ಯಕರ್ತರಿಗೆ ಕೊಟ್ರು. ಆದ್ರೆ ಅವರು ಹಾಕಿರುವಂತ ಲೆಕ್ಕಾಚಾರಗಳು ಕಂಪ್ಲೀಟ್ ಉಲ್ಟಾಯ್ತು. ಯಾಕಂದ್ರೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಒಕ್ಕಲಿಗ ನಾಯಕ ಕುಮಾರಸ್ವಾಮಿ ಅನ್ನುವಂತ ಇಮೇಜ್ ಇದ್ದಿದ್ದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದೇನೋ ಅನ್ನುವಂತ ಆಸೆಯಲ್ಲಿ ಒಕ್ಕಲಿಗ ಮತಗಳು ಡಿವೈಡ್ ಆಗಿದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು, ಈ ಎಲ್ಲ ಹಳೆ ಮೈಸೂರು ಭಾಗದಲ್ಲಿ ಈ ಸಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ. ಅದೇ ರೀತಿಯಲ್ಲಿ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಇಲ್ಲಿ ಜೆ ಡಿ ಎಸ್ ನೀರಸ ಪ್ರದರ್ಶನವನ್ನು ಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು? ಎಗೈನ್ ನೋಡಿ, ಕುಮಾರಸ್ವಾಮಿಯವರ ಬದ್ಧ ಶತ್ರುಗಳು ಯಾರು ಇಬ್ರು ಅಂದ್ರೆ, ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್. ಅವರೇ ಇಬ್ರು ಈಗ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು. ಇವಾಗ ಸರ್ಕಾರ ರಚನೆಯಾಗಿ ರಿಸಲ್ಟ್ ಬಂದಾದ್ಮೇಲೆ ಕುಮಾರಸ್ವಾಮಿಯವರು ತಮ್ಮ ನಿಲುವಿನಿಂದ ಕಂಪ್ಲೀಟ್ ಯೂಟರ್ನ್. ಚುನಾವಣೆಗೂ ಮುಂಚೆ ಎಲ್ಲಿ ಬಿಜೆಪಿಗೆ ಬಹುಮತ ಬರುತ್ತೋ ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದಂತ ಕುಮಾರಸ್ವಾಮಿಯವರು ಈಗ ಅವ್ರಿಗೆ ತಡೆಯಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿರುವಂತದ್ದು, ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನೇತೃತ್ವದಲ್ಲಿ. ಚುನಾವಣೆಗೂ ಮುಂಚೆ ಅಲ್ಪಸಂಖ್ಯಾತ ಮತಗಳಿಗಾಗಿ ಕುಮಾರಸ್ವಾಮಿಯವರು ಎಂತ ಹೇಳಿಕೆ ಕೊಟ್ಟಿದ್ರು ಅಂದ್ರೆ, ನೋಡಿ ಅಲ್ಪಸಂಖ್ಯಾತರು ಜೆ ಡಿ ಎಸ್ಗೆ ಮತ ಹಾಕಿ, ಒಂದು ಪಕ್ಷ ಜೆ ಡಿ ಎಸ್ ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ನೀವು ಕಾಂಗ್ರೆಸ್ಸಿಗೆ ಹಾಕಿ ಅನ್ನುವಂತ ಸಂದೇಶ ಕೊಟ್ಟಿದ್ರು. ಅಂದ್ರೆ ಅವರ ಆನ್ಲೈನ್ ಸಂದೇಶ ಏನಪ್ಪಾ ಅಂದ್ರೆ, ಬಿಜೆಪಿಗೆ ವೋಟ್ ಹಾಕ್ಬಿಡಿ, ನೀವು ಜೆ ಡಿ ಎಸ್ಗೆ ಹಾಕಿ ಇಲ್ಲ ಅಂದ್ರೆ ಕಾಂಗ್ರೆಸ್ಸಿಗೆ ಹಾಕಿ ಅಂತ. ಹಾಗಂದ್ರೆ ನಾವು ಬರಬೇಕು ಇಲ್ಲ ಕಾಂಗ್ರೆಸ್ ಅವ್ರು ಬರಬೇಕು ಅಂತೇಳಿನೇ ಆಬ್ವಿಯಸ್ ಆಲೋಚನೆ ಅಲ್ವಾ? ಹಾಗಾಗಿ ಚುನಾವಣೆಗೂ ಮುಂಚೆ ಬಿಜೆಪಿಯನ್ನ ಎದುರಾಳಿಯನ್ನಾಗಿ ನೋಡಿ ಬಹುಮತವನ್ನ, ಬಿಜೆಪಿ ಬಹುಮತವನ್ನ ತಪ್ಪಿಸಬೇಕು ಅಂತೇಳಿ ಒದ್ದಾಡ್ತಿದ್ದ ಕುಮಾರಸ್ವಾಮಿ ಚುನಾವಣೆ ನಂತರ ಈಗ ಒಂಥರ ಕ್ರೋಧಗೊಂಡವರ ತರ ಆಗಿದ್ದಾರೆ. ಗ್ಯಾರಂಟಿಗಳ ಜಾರಿ ಬಗ್ಗೆ ರಾಜ್ಯ ಸರ್ಕಾರವನ್ನ ಏನು ಹೆಗ್ಗ ಮಗ್ಗ ತರಾಟೆ ತಗೋತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ನಿಲುವುಗಳು, ಡಿ ಕೆ ಶಿವಕುಮಾರ್ ಅವರ ನಿಲುವುಗಳು, ಚುನಾವಣೆಯನ್ನ ಹೇಗ್ ಮಾಡಿದ್ರು ಎಂಬಂತದ ಬಗ್ಗೆನೂ
ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಡ್ಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ನವರು, ಅದ್ರ ಬಗ್ಗೆನೂ ಟೀಕೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ರಾಮನಗರ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಡೆದಂಥ ಚುನಾವಣೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕುಮಾರಸ್ವಾಮಿ ಅಸಮಾಧಾನಗೊಂಡಿರುವುದು ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಪಕ್ಷಕ್ಕೆ ಒಂದು ಸಿದ್ಧಾಂತ ಇರಬೇಕು, ಅದರ ಮೇಲೆ ಪಕ್ಷ ಕಟ್ಟಬೇಕು ಅನ್ನೋದಕ್ಕೆ ಸದ್ಯ ಕುಮಾರಸ್ವಾಮಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಅವಕಾಶವಾದಿ ರಾಜಕಾರಣ ಮಾಡಬಾರ್ದು ಎನ್ನುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಕಳೆದ 2018 ಚುನಾವಣೆಯ ನಂತರ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರು. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಆಸೆ ಪಟ್ಟು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಹೋದ್ರು. ಕಾಂಗ್ರೆಸ್ ಬೇಷರತ್ ಬೆಂಬಲ ಕೊಡ್ತು, ಅದಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಹೋದ್ರು. ಒಂದು ವರ್ಷದಲ್ಲಿ ಕಾಂಗ್ರೆಸ್ JDSನ ಶಾಸಕರೇ ಬಿಜೆಪಿ ಬಂದ್ಬಿಟ್ಟು ಕುಮಾರಸ್ವಾಮಿ ಅವರನ್ನ ಮನೆ ಕಳಿಸಿದ್ರು. ಯಡಿಯೂರಪ್ಪನವರು 2019 ಮುಖ್ಯಮಂತ್ರಿಗಳಾದ್ರು. ಅದಾದ್ಮೇಲೆ ಈ ಬಾರಿ ಚುನಾವಣೆಯಲ್ಲಿ ಪಕ್ಷದ ಸಿದ್ಧಾಂತ ಏನಿರ್ಬೇಕಂದ್ರೆ, ನಾವು ಗೆಲ್ಲಬೇಕು, ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿ, ನಮ್ಮನ್ನ ಗೆಲ್ಲಿಸಿ, ನಮಗೆ 113 ಸೀಟ್ ಕೊಡಿ. ನಮಗೆ 113 ಸೀಟ್ ಕೊಡ್ಲಿಲ್ವಾ, ನಾವು ವಿರೋಧ ಪಕ್ಷದಲ್ಲಿ ಕೂರ್ತೀವಿ ಎನ್ನುವಂಥ ಸ್ಪಷ್ಟ ನಿರ್ಧಾರಗಳನ್ನು ಕುಮಾರಸ್ವಾಮಿ ಅವರು ಕೈಗೊಳ್ಬೇಕಿತ್ತು. ಇದು ಕುಮಾರಸ್ವಾಮಿ ಅವ್ರದ್ದು ಹೇಗಾಗ್ತಿದೆ ಅಂದರೆ, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ತಮ್ಮ ರಾಜಕೀಯ ಸಿದ್ಧಾಂತಗಳಲ್ಲಿ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು JDS ಕೇವಲ 19 ಸೀಟುಗಳಲ್ಲಿ ಗೆದ್ದು ಅಧಪತನ ಕಂಡಿದೆ. ದೇವೇಗೌಡರ ರಾಜಕೀಯ ಜೀವನದಲ್ಲೇ ಇಂಥ ದೊಡ್ಡ ಸೋಲನ್ನು ಇದೇ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರೋದು ಅನ್ಸುತ್ತೆ. ಎಷ್ಟರ ಮಟ್ಟಿಗೆ ಸೋತಿದ್ದಾರೆ ಅಂದರೆ, ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ತವರು ಕ್ಷೇತ್ರ ರಾಮನಗರದಲ್ಲಿ, ತಮ್ಮ ಪುತ್ರನಿಗೆ ಕೊಟ್ಟಂತ ಸೀಟು ಅಲ್ಲಿ, ರಾಮನಗರದಲ್ಲಿ JDS ಗೆಲ್ಲಲ್ಲ ಆಗದಿರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು JDSನ ಇವತ್ತಿನ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿ. ನೋಡಿ, ಇವಾಗ ಕುಮಾರಸ್ವಾಮಿ ಅವರಿಗೆ ದೊಡ್ಡ ತಲೆನೋವು ಏನಾಗಿರೋದು ಅಂದರೆ, ತಮ್ಮ ಪಂಗಡದಲ್ಲಿ, ಒಕ್ಕಲಿಗ ಪಂಗಡದಿಂದ ಇನ್ನೊಬ್ಬ ಪರ್ಯಾಯ ನಾಯಕ ಕಾಂಗ್ರೆಸ್ ಪಕ್ಷದಿಂದ ಉದಯಿಸಿದ್ದಾನೆ. ಅವನು ಭಾವಿ ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬಂತೆ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ. ಅದು ಕುಮಾರಸ್ವಾಮಿ ಅವರಿಗೆ ತಡೆಯಕ್ಕಾಗ್ತಿಲ್ಲ. ಯಾರು? DK ಶಿವಕುಮಾರ್. ಈಗಾಗಲೇ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮತ್ತು ಈ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಸರತ್ತು ನಡೆಸಿದಂಥವರು DK ಶಿವಕುಮಾರ್. ಸ್ವಲ್ಪದರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಆ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಈ ಬಾರಿ ಸಿದ್ದರಾಮಯ್ಯನವರೇ 5 ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಎನ್ನುವಂಥ ಜಟಪಟಿಗಳು ನಡೀತಾ ಇದೆ. ಇನ್ನೇನಾದರೂ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅಂದರೆ, JDS ಹಾಗೂ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಡೆ ಈ 2023 ಚುನಾವಣೆಯಲ್ಲಿ ತಿರುಗಿದೆ. ಇನ್ನು DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಅದು ಕಂಟಿನ್ಯೂ ಆಗ್ಬೋದು. ಏನು ಕಾರಣ? ಎಗೈನ್, JDSನ ಸಿದ್ಧಾಂತಗಳು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಎಲ್ಲಿ ಯಾರ ಜೊತೆ ಬೇಕಾದರೂ ಹೋಗ್ತಾರೆ ಎನ್ನುವಂಥ ನಿರ್ಧಾರಗಳಿಂದ ಇವತ್ತು JDS ಈ ಪರಿಸ್ಥಿತಿಗೆ ಬಂದಿದೆ. ಚುನಾವಣೆಗೂ ಮುಂಚೆ BJP ಕಾಂಗ್ರೆಸ್ ಅನ್ನ ಸಮಾನ ರಾಜಕೀಯ ವೈರಿಗಳು ಅಂತ ನೋಡ್ಬಿಟ್ಟು ಇವರು ಎಲೆಕ್ಷನ್ಗೆ ಹೋಗಿದ್ರೆ ಇಷ್ಟು ದೊಡ್ಡ ಹೊಡೆತ ತಿಂತ ಇರಲಿಲ್ಲ JDSನವರು. ಇವತ್ತು ಇಷ್ಟು ದೊಡ್ಡ ಒದೆ ಬಿದ್ದಿದೆ ಅಂದರೆ ಅದಕ್ಕೆ JDSನವರ ಸ್ವಯಂಕೃತ ಅಪರಾಧವೇ ಕಾರಣ. BJPಗೆ ಬಹುಮತ ಬರಬಾರ್ದು ಅಂತೇಳಿ ಇವರು ಏನು ಸ್ಟ್ರಾಟಜಿ ಮಾಡಿದ್ರು ಅದು ಉಲ್ಟಾ ಹೊಡೆದ್ಬಿಟ್ಟು ಕಾಂಗ್ರೆಸ್ಗೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಆಗುವಂತೆ ಬಹುಮತ ಬರಲಿಕ್ಕೆ ಶುರುವಾಯಿತು. ಸುಮಾರು 15-20 ಕ್ಷೇತ್ರದಲ್ಲಿ BJP ಕಾಂಗ್ರೆಸ್ ನೆಟ್ ಟು ನೆಟ್ ಫೈಟ್ ಇತ್ತು. JDS ಮತಗಳು ಯಾರು ಗೆಲ್ತಾರೆ ಅನ್ನೋದನ್ನ ನಿರ್ಧಾರ ಮಾಡ್ತಿತ್ತು. ಅಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಕುಮಾರಸ್ವಾಮಿ ತಮ್ಮ ಕಾರ್ಯಕರ್ತರ ಮುಖಾಂತರ. ಹಾಗಾಗಿ ಕಾಂಗ್ರೆಸ್ ಆ 15-20 ಕ್ಷೇತ್ರಗಳನ್ನ ಅಡಿಷನಲ್ ಆಗಿ ಗೆದ್ಕೊತ್ತು ಮತ್ತು ಅವರು ಅನೌನ್ಸ್ ಮಾಡಿರುವಂತಹ 5 ಗ್ಯಾರಂಟಿಗಳು ಹಾಗೂ DK ಶಿವಕುಮಾರ್ ಅವರ ಒಂದಿಷ್ಟು ಸ್ಟ್ರಾಟಜಿಗಳು ಹಳೆ ಮೈಸೂರು ಭಾಗದಲ್ಲಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆಲ್ಲುವಂತಾಯ್ತು. ಇವರು ತುಂಬಾ ಲೆಕ್ಕಾಚಾರ ಮಾಡದಲೆ ತಮ್ಮ ಸ್ಟ್ರಾಟಜಿ, ತಮ್ಮ ಪಕ್ಷ ಗೆಲ್ಲೋದು ಹೇಗೆ ಅಂತೇಳಿ ನೋಡ್ಕೊಂಡಿದ್ರು. ಅತಂತ್ರ ವಿಧಾನಸಭೆ ಆಗ್ಬಿಟ್ಟು ಇವತ್ತಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಿದ್ರೋ ಏನೋ, ಬಟ್ ಅವರ ತಮ್ಮ ರಾಂಗ್ ಸ್ಟ್ರಾಟಜಿಯಿಂದ ಇವತ್ತು JDS ಪಕ್ಷವೇ ಮುಳುಗೋಗುವಂತಹ ಪರಿಸ್ಥಿತಿಗೆ ಬಂದಿದೆ ಅಂತೇಳಿ ಹೇಳ್ಬೋದು. ಇನ್ನು ಚುನಾವಣೆ ನಂತರ ಇವಾಗ JDS BJP ಮೇಲೆ ಪ್ರೀತಿ ಬಂದಂಗೆ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಸಭಾ ಚುನಾವಣೆ, ಇನ್ನಿತರ ಚುನಾವಣೆಗಳಿಗೆ ನಾವು ಮೈತ್ರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ರೌಂಡ್ನ ಡಿಸ್ಕಷನ್ ಆಗಿದೆ ಎಂಬಂತಹ ಸುದ್ದಿಗಳು ಬರ್ತಾ ಇದೆ. ಈ
ಸಿದ್ಧಾಂತದಲ್ಲಿ ಒಂದು ನೆಲೆಗಟ್ಟಿಲ್ದಲೇ ಇರುವಂತದ್ದೇ ಜೆ ಡಿ ಎಸ್ಗೆ ಮಾರ್ಕ. ಇದೇ ರೀತಿ ಮುಂದುವರೆದ್ರೆ ಜೆ ಡಿ ಎಸ್ ಪಕ್ಷ ಅಧಪತನ ಸೇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡಿ, ದಕ್ಷಿಣ ಭಾರತದಲ್ಲಿ ಯಾವುದೇ ರಾಜ್ಯಗಳನ್ನು ತಗೊಂಡ್ರು ಅಲ್ಲಿ ಸ್ಥಳೀಯ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿವೆ, ಅದೇ ಅಧಿಕಾರದಲ್ಲಿ ಇರುವಂತದ್ದು. ತಮಿಳುನಾಡು, ಕೇರಳ, ಹೈದರಾಬಾದ್, ಆಂಧ್ರ ಎಲ್ಲ ಕಡೆ ಅಷ್ಟೆ ಸ್ಥಳೀಯ ಪಕ್ಷಗಳು. ಇನ್ನು ಮಹಾರಾಷ್ಟ್ರದಲ್ಲೂ ಅಷ್ಟೆ ಪ್ರಾದೇಶಿಕ ಪಕ್ಷಗಳು ದಕ್ಷಿಣ ಭಾರತದ ಎಲ್ಲ ಕಡೆ ಇದೆ, ಆದ್ರೆ ಕರ್ನಾಟಕದಲ್ಲಿ ಪದೇ ಪದೇ ಸೋಲ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇಲ್ದಲೇ ಇರುವಂತದ್ದು, ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡುತ್ತಾ ಇರುವಂತದ್ದು, ಬದ್ಧತೆ ಇಲ್ದಲೇ ಇರುವಂತದ್ದು ಮುಖ್ಯ ಕಾರಣ ಅಂತ ಹೇಳಿ ಹೇಳ್ಬೋದು. ಕರ್ನಾಟಕದಲ್ಲಿ ಒಂದು ಬಲಿಷ್ಠವಾದ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ, ಅದು ಜೆ ಡಿ ಎಸ್ ಮುಖಾಂತರ ಈಡೇರಬಹುದು. ಆದ್ರೆ ಜೆ ಡಿ ಎಸ್ ನ ಕೆಲವು ನಿಲುವುಗಳು ಇದಕ್ಕೆ ತಡೆಗೋಡೆ ಆಗಿದೆ. ಆ ತಡೆಗೋಡೆಗಳನ್ನ ಮೀರಿ ಜೆ ಡಿ ಎಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಬೆಳಿಬೇಕು, ಒಂದು ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ ಬೆಳಿಬೇಕು ಎನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ. ಆದರೆ ಕುಟುಂಬ ರಾಜಕಾರಣ ಹಾಗೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂದಾಗಿ ಜೆ ಡಿ ಎಸ್ ಇವತ್ತು ಅಧಪತನ ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.